ಸ್ನೇಹಿತರೆ, ನಾಗರ ಪಂಚಮಿಯನ್ನು ಮುಗೀತು. ಆದರೆ ಉತ್ತರ ಕರ್ನಾಟಕದ ಕೆಲಭಾಗಗಳಲ್ಲಿ ನಾಗರ ಪಂಚಮಿಯ ಗುಂಗು ಇನ್ನೂ ಇದೆ. ಅದಕ್ಕೆ ಕಾರಣ ಈ ತೆಂಗು. ಈ ತೆಂಗು ಅಥವಾ ಕೊಬ್ಬರಿ ಬಹುಪಾಲು ಕೊಬ್ಬರಿ ಎಣ್ಣೆಗೆ ಹೋಗ್ತದೆ. ಹಾಗೆ ಕೆಲವೊಂದು ಕಡೆ ಮದುವೆ ಮತ್ತು ವರಪೂಜೆಗಾಗಿ ಕೊಬ್ಬರಿ ಗೀಟಗಿನ ಕುಸುರಿಯ ಕಲೆಯನ್ನು ಸಹ ಮಾಡಿ ಬಳಸುತ್ತಾರೆ. ಇನ್ನು ಇದನ್ನ ತುರಿದು ಸಿಹಿ ತಿನಿಸಿನ ಜೊತೆ ಹಾಕಿದರೆ ಮಿಠಾಯಿ ಸಹ ಆಗುತ್ತದೆ. ಯಾವುದು ಬೇಡಪ್ಪ ಅಂತಂದ್ರೆ ಮುರಿದು ತಿಂದರೆ ಅದರ ಚೂರನ್ನ ಇಟ್ಟು ಅದರ ಸವಿಯನ್ನ ಹೀರಿಕೊಳ್ಳಬಹುದು. ಆದರೆ ಇದೊಂದು ಆಟವಾಗಿ ಮತ್ತು ಊಟವಾಗಿ ಬಳಸುವ ರೀತಿಯ ಬಗ್ಗೆ ನೋಡೋಣ. ಉತ್ತರ ಕರ್ನಾಟಕದ ಕೆಲವು ಕಡೆ ಈಗಲೂ ಸಹ ತಂಗಿಗೆ ಎಂದು ಒಂದು ಬಾಗಿನ ರೂಪದಲ್ಲಿ ಕೊಬ್ಬರಿ ಬಟ್ಟಲನ್ನು ಕೊಟ್ಟು ಅದರಲ್ಲಿ ಒಣ ಹಣ್ಣುಗಳನ್ನ ಹಾಕಿ ನಂತರ ಒಂದು ಕುಪ್ಪಸದ ಪೀಸನ್ನು ಸಹ ಇಟ್ಟು ಬಾಗಿನ ಕೊಡುವಂತಹ ಪದ್ಧತಿ ಇದೆ. ಹೀಗೆ ಬಂದಂತಹ ಕೊಬ್ಬರಿ ಬಟ್ಟಲನ್ನ ನಾಗರ ಕಲ್ಲಿಗೆ ಹಾಲೆರೆಯುವುದರ ಮೂಲಕ ಬಳಸಿ ನಂತರ ಅದನ್ನು ಕೊಬ್ಬರಿ ಬಟ್ಟಲು ಮಾಡಿ ಆಟವಾಡುತ್ತಾರೆ. ಆಟವಾಡಲು ಬಳಸುವಂತಹ ಈ ಕೊಬ್ಬರಿ ಬಟ್ಟಲನ್ನ ಮಾಡುವ ಸರಳ ವಿಧಾನ ನೋಡೋಣ. ಕೊಬ್ಬರಿ ಬಟ್ಟಲು ಅರ್ಧ ಕೊಬ್ಬರಿ ಇರುತ್ತದೆ. ಆ ಅರ್ಧ ಕೊಬ್ಬರಿಗೆ ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಪ್ಲಸ್ ಆಕಾರದಲ್ಲಿ ಎರಡು ಕಡ್ಡಿಯನ್ನು ಚುಚ್ಚಿ ಪ್ಲಸ್ ಕೂಡುವ ಜಾಗದಲ್ಲಿ ಹಗ್ಗ ಕಟ್ಟಿ ಅದರ ಸಮಾನಾಂತರ ಅಳತೆಯನ್ನು ನೋಡಿಕೊಂಡು ಹಗ್ಗದ ತುದಿಗೆ ಎರಡು ಕಡ್ಡಿ ಕಟ್ಟಿ ನಂತರ ಹಗ್ಗ ಸರಿಯಾಗಿದೆ ಎಂದು ಖಾತರಿಪಡಿಸಿಕೊಂಡು ಕೊಬ್ಬರಿ ಬಟ್ಟಲನ್ನು ತಿರುಗಿಸಿ 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 ಒಂದು ಹದಕ್ಕೆ ಬಂದ ನಂತರ ಕೈಯಿಂದ ಎಳೆದ್ರೆ ಅದು ಪದೇ ಪದೇ ತಿರುಗುವ ಕೊಬ್ಬರಿ ಬಟ್ಟಲಾಗುತ್ತದೆ. ಈಗ ಈ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೀವೇ ಮನೆಯಲ್ಲಿ ಈ ಕೊಬ್ಬರಿ ಬಟ್ಟಲನ್ನು ಆಟವನ್ನಾಗಿ ಬಳಸಬಹುದು. ಈಗ ನೋಡಿ, ಆಟದ ವಸ್ತುವನ್ನಾಗಿ ಮಾಡಿ ಆಡಿ ಆಡಿ ಸುಸ್ತಾಗುವ ತನಕ ಆಡಿ ಸುಸ್ತಾದರೆ ಅದೇ ಕೊಬ್ಬರಿ ಬಟ್ಟಲನ್ನ ತಿನ್ನಲೂಬಹುದು. ಇಲ್ಲ, ಇದನ್ನ ಶ್ರಾವಣದ ಒಂದು ಶುಭ ದಿನದಂದು ಕರ್ಜಿಕಾಯಿ ಮಾಡಿ ಸಹ ಬಳಸುವಂತಹ ವ್ಯವಸ್ಥೆ ಇದೆ. ಒಟ್ಟಾರೆ ಈ ಕೊಬ್ಬರಿ ಬಟ್ಟಲು ಆಟಕ್ಕೆ ಆಟ, ಊಟಕ್ಕೆ ಊಟ. ನೀವು ಇದನ್ನ ಸವಿಯಬಹುದು. ಆಟ ಊಟದ ಈ ಕೊಬ್ಬರಿ ಬಟ್ಟಲು ನಿಮಗೆ ಇಷ್ಟವಾಯ್ತಲ್ಲ, ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಇಂತಹ ವಿಶಿಷ್ಟ ವಿಷಯಗಳನ್ನು ಇತರರಿಗೂ ಹಂಚಿ.
ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಧನ್ಯವಾದಗಳು.